ಶ್ರೀರಾಮ ಸಮರ್ಥ. ಕಥೆ 27. ದೇವರಿಗೆ ಅರ್ಪಣೆ. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಸಾಧು ಇರುತ್ತಿದ್ದನು. ಅಲ್ಲಿಗೆ ಬರುವ ಜನರಿಗೆ ಅವನು ಸನ್ಮಾರ್ಗಕ್ಕೆ ಹತ್ತುವ ಉಪದೇಶ ಮಾಡುತ್ತಿದ್ದನು. ಈ ರೀತಿ ಉಪದೇಶ ಮಾಡುತ್ತಿರುವಾಗ ಒಮ್ಮೆ ಅವನು, ನಮ್ಮದೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಅದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂದನು. ಆ ಸಾಧುವಿಗೆ ಒಬ್ಬ ಶಿಷ್ಯಳಿದ್ದಳು. ಅವಳಿಗೆ ಒಬ್ಬ ಮಗನಿದ್ದನು. ಅವಳು ತಾನು ತನ್ನ ಮಗನನ್ನು ಗುರುಗಳಿಗೆ ಅರ್ಪಣೆ ಮಾಡಬೇಕು, ಅಂದರೆ ತನ್ನ ಕಲ್ಯಾಣವಾಗುತ್ತದೆ ಎಂದು ವಿಚಾರ ಮಾಡಿದಳು. ಅದರಂತೆ ಅವಳು ತನ್ನ ಮಗನನ್ನು ಸಾಧುವಿಗೆ ಅರ್ಪಣೆ ಮಾಡಿದಳು. ಸಾಧು ಕೂಡ ಅವನನ್ನು ಸ್ವೀಕಾರ ಮಾಡಿದನು ಹಾಗೂ ತನ್ನ ಮಗನಂತೆ ಆ ಹುಡುಗನ ಯೋಗಕ್ಷೇಮ ನೋಡಿಕೊಳ್ಳತೊಡಗಿದನು. ಆ ಹುಡುಗನಿಗೆ 8 ವರ್ಷ ತುಂಬಿದಾಗ ಅವನ ಮುಂಜಿವೆ ಮಾಡಬೇಕೆಂದು ಸಾಧು ದೊಡ್ಡ ಸಮಾರಂಭ ಮಾಡಿದನು. ಬಹಳಷ್ಟು ಜನರು ತಾಂಬೂಲ ಸೇವನೆಗೆ ಬಂದಿದ್ದರು. ಅನ್ನದಾನವಾಯಿತು ಹಾಗೂ ಅನೇಕ ಭಿಕ್ಷುಕರಿಗೂ ಊಟಕ್ಕೆ ಹಾಕಲಾಯಿತು. ಎಲ್ಲರೂ ಅತ್ಯಂತ ಆನಂದದಲ್ಲಿದ್ದರು. ಅಷ್ಟರಲ್ಲಿ ಹುಡುಗನ ತಾಯಿ ಅಳತೊಡಗಿದಳು. ಎಲ್ಲರಿಗೂ ಆಶ್ಚರ್ಯವೆನಿಸಿತು. ಆ ಸಮಾಚಾರವು ಸಾಧುವಿನವರೆಗೆ ಹೋಗಿ ತಲುಪಿತು. ಆಗವನು ಅಳುವ ಕಾರಣವೇನೆಂದು ಆ ಹೆಣ್ಣು ಮಗಳಿಗೆ ಕೇಳಿದನು. ಅವಳು, ಮಹಾರಾಜ್, ನೀವು ನನ್ನ ಮಗನ ಮುಂಜಿವೆ ಮಾಡಿದರೇನೋ ನಿಜ, ಆದರೆ ನೀವು ಮಂಡೋಳಿ ಮಾಡಿಸಲಿಲ್ಲ ಅಂದಳು. ಹೆಣ್ಣು ಮಗಳ ಮಾತನ್ನು ಕೇಳಿ ಸಾಧುವಿಗೆ ನಗೆ ಬಂದಿತು. ಅವನು, ತಾಯಿ, ನೀವು ಹೀಗೇಕೆ ಕೇಳುತ್ತಿರುವಿರಿ? ನೀವು ನನಗೆ ಮಗನನ್ನು ಅರ್ಪಣೆ ಮಾಡಿದಾಗಿನಿಂದ ಅವನು ನನ್ನವನಾಗಿರುತ್ತಾನೆ. ಅವನು ನನ್ನ ಮಗನೆಂದ ಮೇಲೆ ಅವನಿಗೆ ಮಂಡೋಳಿ ಮಾಡಿಸಿರುವುದಿಲ್ಲವೆಂದು ನೀವೇಕೆ ಅಳುತ್ತೀರಿ? ನಾನು ಬೇಕಾದರೆ ಅಳುತ್ತೇನೆ ಅಂದನು. ಅದನ್ನು ಕೇಳಿ ಅಕ್ಕಪಕ್ಕದ ಜನರು ನಗತೊಡಗಿದರು. ತಾತ್ಪರ್ಯ, ನಾವು ಯಾವುದಾದರೊಂದು ವಸ್ತುವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಅದು ಸುಖರೂಪವಾಗಿರುತ್ತದೆಂಬ ಉದ್ದೇಶದಿಂದಲೇ ಮಾಡುತ್ತೇವೆ, ಅಥವಾ ನಮ್ಮ ಹೆಸರು ಪ್ರಸಿದ್ಧವಾಗಬೇಕೆಂದು ಮಾಡುತ್ತೇವೆ, ಅಥವಾ ನಮ್ಮ ಪಾಪ ಕಡಿಮೆ ಆಗಬೇಕೆಂದು ಅರ್ಪಣೆ ಮಾಡುತ್ತೇವೆ. ಆದರೆ ಇದು ಉಚಿತವಲ್ಲ. ದೇವರಿಗೆ ಏನು ಕಡಿಮೆ ಇರುತ್ತದೆಂದು ಕೊಡುವುದು ನಮ್ಮ ಆಸಕ್ತಿ, ನಮ್ಮ ಮಮತ್ವ ಭಾವನೆ, ನಮ್ಮ ಲೋಭ ಕಡಿಮೆಯಾಗಬೇಕೆಂದು ನಾವು ಅವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಾಗುತ್ತದೆ. ಇದನ್ನು ತಿಳಿದುಕೊಂಡು ಅರ್ಪಣೆ ಮಾಡದಿದ್ದರೆ ವಸ್ತುವಂತೂ ಹೋಗಿಯೇ ಹೋಗುತ್ತದೆ, ಆದರೆ ಲಾಭ ಮಾತ್ರ ಏನೂ ಆಗುವುದಿಲ್ಲ. ದೇವರೇ ಕೊಟ್ಟದ್ದನ್ನು ನಾವು ತಿರುಗಿ ಅವನಿಗೇ ಕೊಡುತ್ತೇವೆ ಎಂಬ ಭಾವನೆಯು ಅರ್ಪಣೆ ಮಾಡುವವರ ಮನಸ್ಸಿನಲ್ಲಿ ಬರಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.